ಎಸ್ ವೀಕ್ಷಕರೇ, ಮದ್ಯಕ್ಕೆ ಬಲಿಯಾಗಿದ್ದಂಥ ಒಬ್ಬ ವ್ಯಕ್ತಿಯೊಬ್ಬ ಮದ್ಯವರ್ತನ ಶಿಬಿರಕ್ಕೆ ಹೋಗಿ ಮದ್ಯವನ್ನು ಬಿಟ್ಟು ಯಶಸ್ವಿ ಉದ್ಯಮಿಯಾದಂಥ ಸ್ಟೋರಿಯನ್ನು ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ವೀಕ್ಷಕರೇ. ಗುತ್ತಿಗಾರರಲ್ಲಿ ಒಂದು ಪ್ರತಿಷ್ಠಿತ ಉದ್ಯಮವನ್ನು ಕಟ್ಟಿ ಬೆಳೆಸ್ತಾ ಇರ್ತಕ್ಕಂಥ ವ್ಯಕ್ತಿ ಒಂದು ಕಾಲದಲ್ಲಿ ಕುಡುಕನಾಗಿದ್ದ ಅಂದರೆ ನೀವು ನಂಬಲಿಕ್ಕಿಲ್ಲ. ಕುಡ್ತದ ಚಟಕ್ಕೆ ಬಿದ್ದು ಎಲ್ಲಂದರಲ್ಲಿ ಬಿದ್ದು ಎದ್ದು ಬರ್ತಿದ್ದಂಥ ವ್ಯಕ್ತಿಯನ್ನು ಮಧ್ಯವರ್ತನ ಶಿಬಿರಕ್ಕೆ ಸೇರಿಸಿದ ನಂತರ ಒಂದು ಉತ್ತಮವಾದಂಥ ಅತ್ಯದ್ಭುತವಾದಂಥ ಉದ್ಯಮವನ್ನು ಕಟ್ಟಿದ್ದಷ್ಟೇ ಅಲ್ಲ, ಹಲವಾರು ಜನರಿಗೆ ಕೆಲಸವನ್ನು ಕೊಟ್ಟು ದಾರಿ ತಪ್ಪುತ್ತಾ ಇರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿಯಾದಂಥ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಗುತ್ತಿಗಾರನಲ್ಲಿ ಮಂಜುನಾಥ ಫ್ಲೇವುಡ್ ಆ್ಯಂಡ್ ಗ್ಲಾಸ್ ವರ್ಕ್ಸ್ ಅನ್ನೋ ಒಂದು ಉದ್ಯಮವನ್ನು ಕಟ್ಟಿ ಮುನ್ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಮಾತಾಡ್ಸೋಣ. ಅವರು ಹೇಗೆ ಉದ್ಯಮವನ್ನು ಕಟ್ಟಿದ್ರು, ಜೊತೆಗೆ ಕುಡ್ತವನ್ನು ಬಿಟ್ಟಿದ್ದಾದರೂ ಹೇಗೆ, ಎಷ್ಟು ದಿನಗಳ ಕಾಲ ಅವರು ಮದ್ಯವರ್ಧನ ಶಿಬಿರದಲ್ಲಿದ್ದರು, ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದಿಡ್ತೇವೆ, ಬನ್ನಿ ವೀಕ್ಷಕರೇ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಸೇಲು ಮಾಡ್ತೀವಿ, ಜೊತೆಗೆ ಜೊತೆಗೆ ವರ್ಕ್ ಸಹ ಮಾಡ್ತಾರೆ ಸರ್. ಏನಂದರೆ ನಾನೀಗ ನಿಮ್ಮಲ್ಲಿ ನಿಮಗೆ ತಿಳ್ಕೊಂಡ ವಿಚಾರವಾಗಿ ಏನು ಮಾತಾಡೋದಾದರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಬಂದು ಬಿಸ್ನೆಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಯಾರು ಬೇಕಾದರೂ ಮಾಡ್ತಾರೆ ಬಿಸ್ನೆಸ್ನ, ಇಲ್ಲಾದ್ರೂ ಒಂದು ಹಣನೂ ಕೊಡ್ತಾರೆ. ಒಬ್ಬ ವ್ಯಕ್ತಿ ಮಾಡ್ತೀನಿ ಅಂದರೆ ಯಾರಾದರೂ ಒಬ್ಬ ಕೊಡ್ತಾರೆ ಹಣವನ್ನು. ಆದರೆ ಏನು ಈಗಾಗಲೇ ಮಧ್ಯದಲ್ಲಿ ಬಿದ್ದು ಅಥವಾ ನೀವೇನು ಡ್ರಿಂಕ್ಸ್ ಮಾಡಿ ಇದು ಮಾಡ್ತಿದ್ರಿ, ಇಂಥವ್ರು ಬಿಸ್ನೆಸ್ ಆರಂಭಿಸಿದೆಯಲ್ಲ ಸರ್, ಅಷ್ಟು ಸುಲಭದ ವಿಚಾರ ಅಲ್ಲ. ಇದು ಕಷ್ಟದ ಕೆಲಸ. ಯಾಕೆಂತಂದರೆ ಒಂದು ಜನ ನಂಬಲ್ಲ, ನೀವೇನೇ ನಾನು ಬಿಟ್ಟಿದ್ರಪ್ಪ, ನಾನು ಬಿಡ್ತೇನೆ ಎಷ್ಟು ಹೇಳಿದ್ರೆ ಜನ ಒಂಬ ಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ಅಯ್ಯೋ ಇವತ್ತು ಹೇಳ್ತಾರೆ ಮತ್ತು ನಾಳೆ ಹೋಗಿ ಕುಡಿಬೋದು ಅಂತ, ಹೇಗೆ ಇವ್ನು ನಂಬೋದು ಹೇಗೆ. ಇದು ಒಂದು ಅದು. ಇನ್ನೊಂದು, ಅವನು ಕುಡಿತಿದ್ದ, ಎಂಥ ವರ್ಕ್ ಮಾಡ್ತಾನೆ, ಹಾಳು ಮಾಡ್ಬೋದು ಅಥವಾ ಸರಿಯಾಗಿ ಕೊಡದೇ ಇರಬಹುದು. ಈ ಎಲ್ಲ ಸಮಸ್ಯೆಗಳನ್ನು ದಾಟಿ ಬರೆದಿದೆಯಲ್ಲ ಸರ್, ಇದು ಒಂದು ರೀತಿ ನೀವು ಒಂದು ಸಪ್ತಸಾಗರವನ್ನು ದಾಟಿದ ಹಾಗೆ. ನೀವೊಂದು ಸಮುದ್ರ ಒಂದಾಡ್ ಬೇರೆ ದೇಶಕ್ಕೆ ಹೋಗ್ಬೋದು, ಆದರೆ ಅಷ್ಟು ಸುಲಭವಾಗಿ ಬಿಸ್ನೆಸ್ ಅಲ್ಲಿ ದಾಟ್ಲಿಕ್ಕಾಗಲ್ಲ. ಹೇಗಿತ್ತು ಸರ್ ನೀವು ಆರಂಭ ದಿನಗಳ ಸಂದರ್ಭದಲ್ಲಿ? ಅಂದರೆ ಸರ್, ಸುಮಾರು ಒಂದು 20 ವರ್ಷದ ಮುಂಚೆ ನನಗೊಂದು ಚಟ ಅಂತ ಹೇಳ್ಬೋದು ಮನಸ್ಸನಿಗೆ, ಪ್ರತಿಯೊಬ್ಬನಿಗೆ ಇರುತ್ತದೆ. ಅದರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇತ್ತು ಆ ಚಟ, ಒಂದು ಮಧ್ಯವರ್ಗನೆ ಈ ಕುಡಿತದ ಚಟ ಅಂತೇಳಿ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಆಗ ಬ್ಯಾಂಗ್ಳೂರು ಅಲ್ಲಿ ಇಲ್ಲೆಲ್ಲ ಈ ಕೆಲಸದ ಬಗ್ಗೆ ಹೋಗಿದ್ದೆ, ಊರೆಲ್ಲ ಊರು ತಿರುಗಿ ಬಂದಿದ್ದೇನೆ. ಹಾಗೆ ನಾವು ಲಾಸ್ಟಿಗೆ ಒಂದು ಏನಾಯ್ತು ಅಂದರೆ, 2005 ನನ್ನ ಮದುವೆ ಆಯಿತು, 2 ಮಕ್ಕಳಿದ್ದಾರೆ ಗಂಡು ಮಕ್ಕಳು. ನನ್ನ ನಿಜವಾದ ಊರು ಉಬರಡದ ಗ್ರಾಮ ನೀರಬಿದ್ರೆ ನನ್ನ ಮನೆ. ಅಲ್ಲಿಂದ ಗುತ್ತಿಗಾರಿಗೆ ಹೇಗೆ ಬಂದೆ ಅಂತೇಳಿದರೆ, ನಾನು 2011 ಮಧ್ಯವರ್ಜನೆ ಶಿಬಿರಕ್ಕೆ ಹೋಗಿದ್ದೆ, ಕುಡಿತ ಚಟವನ್ನು ಬಿಡಬೇಕು, ಇನ್ನು ಕುಡಿದ್ರೆ ನಾನು ಉಳಿದಿಲ್ಲ
ಅಂದ್ರೆ ಡಾಕ್ಟರ್ ಎಲ್ಲ ಹೇಳಿದಾರೆ ಹಿಡಿದ್ರೆ ನೀವು ಬದುಕುದಿಲ್ಲ, ನೀವು ಸಾಯಿ ಸೆಲ್ಫ್ ಆಗಿ ತೀರ್ಮಾನ ಮಾಡ್ಕೊಂಡ್ರೆ ನೀವೇ. ಹೌದು, ನನ್ನ ಮನಸ್ಸಲ್ಲಿ ನನಗೆ ಆಯ್ತು, ನಾನು ಇನ್ನು ಕುಡಿದ್ರೆ ನಾನು ಬದುಕುದಿಲ್ಲ, ನನ್ನ ಹೆಂಡತಿ ಮಕ್ಕಳು ದಾರಿಯಲ್ಲಿ ಬೀಳ್ತಾರೆ ಅಂತೇಳುವ. ನಾನು 2011 ಮಧ್ಯವರ್ಜನ ಶಿಬಿರಕ್ಕೆ ಹೋಗಿ 425 ಕ್ಯಾಂಪಿಗೆ ಹೋಗಿದ್ದೆ. ಆ ಕ್ಯಾಂಪಲ್ಲಿ ನಾನು ಮಧ್ಯವರ್ಜನ ಶಿಬಿರದಲ್ಲಿ ಹೋಗಿ ಕುಡಿತ ಚಟವನ್ನು ಬಿಟ್ಟು ಹಾಗೆ ಕೆಲಸ ಮಾಡ್ತಾ ಇದ್ದೆ ಸರ್. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಗುತ್ತಿಕಾರನ ರಾಘವೇಂದ್ರ ಬೇಕರಿಯ ಕೆಲಸಕ್ಕೆ ಬಂದವ. ಆವಾಗ ಅದರ ಮಾಲೀಕರಾದ ಅನಿಲ್ ಅವರು, ನೀವು ಇಲ್ಲಿ ಒಂದು ಅಂಗಡಿ ಮಾಡಿ, ಯಾಕೆ ಮಾಡಬಾರ್ದು, ಈ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಅಂಗಡಿ ಇಲ್ಲ ನಿಮ್ಮ ಕೆಲಸದವರು, ನೀವೊಂದು ಇಲ್ಲಿ ಮಾಡಿ ಅಂತೇಳಿ ನನಗೊಂದು ಸಹಕಾರ ಕೊಟ್ಟರು. ಆವಾಗದಿಂದ ನಾನು ಅವ್ರ ಹತ್ರ ಹೋಗಿ ಮಾತಾಡಿಸಿ ಒಂದು ರೂಮ್ ತಗೊಂಡು ಆವಾಗ ನಾನು ಅಲ್ಲಿ ಒಂದು ಅಂಗಡಿ ಪ್ರಾರಂಭ ಮಾಡಿದೆ. ಮೊದಲ ದಿವಸದಲ್ಲಿ ಸ್ವಲ್ಪ ಕಷ್ಟ ಆಯಿತು, ಅಂದರೆ ಐಟಮ್ಸ್ ಹಾಕಬೇಕು ಅದೇ ಇದು ಅಂತೇಳಿ. ಹಾಗೆ ಹಾಗೆ ಸ್ವಲ್ಪ ಹಾಕುತ್ತಾ ಇವಾಗ ನನ್ನ ಹತ್ರ ಒಂದು 4 ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೊಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರಿಂದ ಈ ಥರ ಹೋಗ್ತಾ ಇದೆ. ಎರಡನೇದಂದರೆ ನಾವೀಗ ಬಿಸ್ನೆಸ್ಸಿನ ಜೊತೆಗೆ ಕೆಲಸ ಸಹ ಮಾಡ್ತಾಯಿದ್ವಿ. ನಾವೊಂದು ಹುಡುಗರನ್ನೇ ಕಲಿಸಿ ಅವ್ರ ಹತ್ರನೇ ಖಾಲಿ ಕೆಲಸ ಮಾಡಿಸ್ಕೊಂಡು ಬರೋದಿಲ್ಲ, ಹಾಗಿದ್ರೆ ನಾವೇ ಸ್ವತಃ ಹೋಗಿ ಅವರ ಜೊತೆಗೆ ಹುಡುಗರ ಜೊತೆಗೆ ನಾವು ಸಹ ಹೋಗಿ ಅಲ್ಲಿ ಆಗೋಗುವಂಥ ಕೆಲಸಗಳನ್ನು ಕರೆಕ್ಟಾಗಿ ಮಾಡಿ ಬರ್ತೇವೆ. ಹಾಗಾದರೆ ಈ ಗುತ್ತಿಗಾರನ ಜನಗಳು, ಆಸ್ಪಾಸಿನ ಜನಗಳು ಎಲ್ಲರಿಗೂ ಒಪ್ಪಿಗೆ. ಹಾಗಾಗಿ ನಾನು ಇಲ್ಲೇ ಒಂದು ಸ್ಥಳ ಎಲ್ಲ ತೆಗೆದು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಹೇ, ಈ ಜನಗಳನ್ನ ಒಂದು ಆಶೀರ್ವಾದದಿಂದ ನನಗೆ ಇಲ್ಲಿ ಗುತ್ತಿಗಾರಲ್ಲಿ ಒಂದು 1 ಜಾಗ ತೆಗೆದು ಅದರಲ್ಲಿ ಒಂದು ಮನೆ ಮಾಡಿ ನಾನು ಇಲ್ಲಿ ಒಂದು ಸೆಟ್ಲ್ ಆಗಿದ್ದೀನಿ. ಮಂಜುನಾಥನ ಮತ್ತು ಅಣ್ಣಪ್ಪನ ಆಶೀರ್ವಾದ ಯಾವತ್ತೂ ಇರಲಿ. ಹಾಗೆ ನಮಗಂತ ಕೆಲಸಗಳು ಕಾರ್ಯಗಳು ಕೊಟ್ಟಂಥವರಿಗೂ ಒಳ್ಳೇದು ಮಾಡಲಿ ಅಂತ ಈ ಯುವಕ ಕೇಳಿಕೊಳ್ಳೋದು. ಸರ್, ಏನಾಗ್ತದೆ ಅಂದರೆ ನೋಡಿ, ಇಲ್ಲಿ ಬಿಸ್ನೆಸ್ ಆರಂಭಿಸೋದು ಒಂದೇನೋ ಇದು ಮಾಡಿ ಎಲ್ಲ ಸ್ನೇಹಿತರು ಅವರು ಏನೋ ಮಾಡಿ ಒಂದು ಬಿಸ್ನೆಸ್ ಆರಂಭಿಸ್ತೀರಾ. ಬಟ್ ಆರಂಭಿಸಿ ಆದಂತರ ಏನಾಗ್ತದೆ ಅಂದರೆ ಗುಣಮಟ್ಟ, ನೀವು ಕೊಡ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಗುಣಮಟ್ಟವನ್ನು ನೋಡಬೇಕು. ಗುಣಮಟ್ಟದಲ್ಲಿ ರಾಜಿ ಆಗಬಾರ್ದು, ಜೊತೆಗೆ ಬೆಲೆ. ಯಾಕೆಂದರೆ ಇಲ್ಲಿ ಮಂಜಾ ದಾಸಂಡ್ ಫ್ಲೇವರ್ಸ್ ಒಂದೇ ಅಲ್ಲ ಇರ್ತಕ್ಕಂಥದ್ದು, ಹಲವಾರು ಕಂಪ್ನಿಗಳಿದ್ದಾವೆ, ಸಂಸ್ಥೆಗಳಿದ್ದಾವೆ, ಗ್ಲಾಸ್ ವರ್ಕ್ಸ್ ಮತ್ತು ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ಸ್ ಅವ್ರು ತುಂಬ ಇದ್ದಾರೆ. ಅವ್ರ ನಡುವೆ ಫೈಟ್ ಮಾಡಿ ನೀವು ಬೆಳಿಬೇಕು ಅಂದಾಗ ಎಲ್ಲವನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹೇಗಿರುತ್ತೆ ಸರ್ ಗುಣಮಟ್ಟದ ಬಗ್ಗೆ? ಅದಂದರೆ ಸರ್, ನಾವು ನೋಡಿ, ಒಂದು ಕಸ್ಟಮರ್ ಬಂದು ನಮ್ಮಲ್ಲಿ ಒಂದು 2 ಆಗಬೇಕು, ಅಥವಾ ಕಿಡಕಿ ವಿಂಡೋಕ್ಕೆ ಕಿಡಕಿ ಆಗಬೇಕು, ಅಥವಾ ಒಂದು ವಾಲ್ ರೂಪ ಆಗಬೇಕು, ಅಥವಾ ಕಿಚನ್ ವರ್ಕ್ ಆಗಬೇಕು, ಯಾವುದೇ ಹೇಳಿದರು ಅವರು ಹೇಳಿದಾಗೆ ಅವರಿಗೆ ಅವರು ಹೇಳಿದ ಸೈಜಿಗೆ ನಾವು ಮೆಟೀರಿಯಲ್ ಕೊಡಬೇಕು. ಯಾಕಂದ್ರೆ ನಾವೇ ಸ್ವತಃ ಅವರ ಮನೆಗೆ ಬೈಕಲ್ಲಿ ಹೋಗಿ ಅವರಲ್ಲಿ ಮನೆಗೆ ಹೋಗಿ ಅವರಲ್ಲಿ ಮೆಜರ್ಮೆಂಟ್ ಏನಿರ್ತದ ಆ ಮೆಜರ್ಮೆಂಟ್ ತಗೊಂಡು ಬಂದು ಹೋಗಿ ಮೆಜರ್ಮೆಂಟಿಗೆ ಹೋದಕ್ಕೆ ನಮ್ಮ ಹತ್ರ ಚಾರ್ಜ್ ಮಾಡೋದಿಲ್ಲ. ನೆಕ್ಸ್ಟ್ ಅವ್ರಿಗೆ ಏನು ಡೋರ್ ಆಗಬೇಕು ಆ ಡೋರಿಗೆ ಇಷ್ಟೊಂದು ನಾವು ಚಾರ್ಜ್ ಮಾಡ್ತೀವಿ. ಹಾಗಾದ್ರಿಂದ ಯಾವುದೇ ಇವಾಗ ಕೆಲವು ಇಂಟೀರಿಯರು ಒಳಗೊಳಗೆ ಹೋಗ್ಬೇಕು, ಸ್ವಲ್ಪ ಕಾಡೊಳಗೆ ಅಲ್ಲಿಲ್ಲೆಲ್ಲ ಹೋಗ್ಬೇಕು ಅಂತವ್ರಿಗೆ ಏನಂತಂದ್ರೆ ಕಾರ್ಪೆಂಟರ್ನ ಸಮಸ್ಯೆ ಜಾಸ್ತಿ ಇರ್ತದೆ. ಆ ವರ್ಕ್ ನಾವೇ ಮಾಡ್ತೀವಿ, ಯಾಕಂದ್ರೆ ನಾವೇ ಮೆಜರ್ಮೆಂಟ್ ತಗೊಂಡ್ಬಂದು ನಾವೇ ಫಿಕ್ಸ್ ಮಾಡಿಕೊಂಡು, ಒಂದು ವೇಳೆ ಮೆಜರ್ಮೆಂಟಲ್ಲಿ ಏನಾದ್ರು ತಂದರಲ್ಲಿ ವ್ಯತ್ಯಾಸ ಆಗಿ ಅಥವಾ ಚಿಕ್ಕದಾದ್ರೂ ಅಥವಾ ದೊಡ್ಡದಾದ್ರೂ ಅದು ನಮ್ಮ ಮೇಲೆ ಇರ್ತದೆ, ಅದರ ಹೊಣೆ ನಾವು, ಅದರ ಲಾಸನ್ನು ನಾವು ಕಟ್ಟಿಕೊಳ್ಬೇಕಾಗಿ ನೀವೇ ಕಟ್ಕೊಡ್ತೀರಾ? ಹೌದೌದು ಸರ್. ಇನ್ನೊಂದೇನಂತ ನೋಡಿ, ಇಲ್ಲಿ ಇಂಟೀರಿಯರ್ ವರ್ಕ್ಸ್ ಹೆಚ್ಚು ನೀವು ನಿಮ್ಮ ಮೇಲೆ ಅವಲಂಬವಾಗತಕ್ಕಂಥದ್ದೇ ಇಂಟೀರಿಯರ್ ಕೆಲಸ ಮಾಡಲಿಕ್ಕೆ. ಈ ಇಂಟೀರಿಯರ್ ಯಾವಾಗ ಬರ್ತದೆ ಅಂದರೆ ಆಲ್ಮೋಸ್ಟ್ ಮನೆಗಳಿಗೆ, ಶಾಪ್ಗಳು ಬಿಡಿ, ಮನೆಗಳಿಗೆ ಯಾವಾಗ ಅಂದರೆ ಕೊನೆ ಅಂತ ಲಾಸ್ಟ್ ಸ್ಟೇಜ್ ಇಂಟೀರಿಯರ್ ವರ್ಕ್ ಬರೋದು. ಮನೆಯನ್ನು ಕಟ್ಟಿ ಅವನು ಗೃಹಪ್ರವೇಶ ಹತ್ರ ಇದ್ದಾಗ ಲಾಸ್ಟ್ ಸ್ಟೇಜಲ್ಲಿ ನೀವು ಇಂಟೀರಿಯರ್ ವರ್ಕ್ ಮಾಡಬೇಕಾಗ್ತದೆ. ಅಷ್ಟೊತ್ತಿಗೆ ಏನಾಗ್ತದೆ ಅಂದರೆ ಮನೆ ಕಟ್ಟಿದವನ ಹತ್ರ ಹಣ ಖಾಲಿಯಾಗಿರ್ಬೋದು, ಇಂದ ಕೆಲವೊಂದು ಸಮಸ್ಯೆಗಳಾಗ್ತವೆ ಎಲ್ಲರೂ ಅಂತಲ್ಲ, ಒಂದು 3-4% ಜನ ಇರ್ತಾರಂಥವ್ರು ಹಣವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನಾಳೆ ನಾಡ್ದು ಅಥವಾ ಮತ್ತೆ ಕೊಡ್ತೇವೆ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಅದು ಕೊಡಲ್ಲ ಅಂತಲ್ಲ, ಅವ್ರು ಕೊಡ್ಬೋದು ಮತ್ತೆ ಕೊಡ್ಬೋದು. ಬಟ್ ನೀವು ಆ ಸಂದರ್ಭದಲ್ಲಿ ನಿಮ್ಮ ಲೇಬರ್ಗಳಿಗೆ ಕೊಡಬೇಕು, ಮೆಟೀರಿಯಲ್ಸಿಗೆ ದುಡ್ಡು ಕೊಡಬೇಕು, ಇವೆಲ್ಲ ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಇವಾಗ ನೋಡಿ, ಸಾಮಾನ್ಯ ನಮಗೆ ತುಂಬ ಟೈಟ್ ಆಗೋದಂದರೆ ಈ ಡಿಸೆಂಬರ್ ಲಾಸ್ಟಿಗೆ, ಈ ವರ್ಷದ ಲಾಸ್ಟಿನ ದಿವಸ ಈ ಅಡಿಕೆಗಳ ಹಣ್ಣಾಗುವ ಟೈಮ್ ಆಗಿರುತ್ತೆ. ಅವಾಗ ಅಡಿಕೆ ಒಣಗಿ ಮಾರುವ ಟೈಮ್ ಆದರೆ ನಮಗೆ ಅಷ್ಟು ಸಮಸ್ಯೆ ಆಗುತ್ತೆ ಜನಗಳಿಗೆ ಯಾರಿಗೂ. ಈಗ ನೋಡಿ, ಈಗ ಕೆಲವು ಒಳ್ಳೊಳ್ಳೆ ದಿವಸ ಬರ್ತದೆ ಡಿಸೆಂಬರ್, ಅವಾಗ ಮನೆ ಒಕ್ಕಲು ಆಗಬೇಕು ಅಂತ ಹೇಳ್ತಾರೆ. ಅವಾಗ ಬಂದು ಕಸ್ಟಮ್ ಪಾರ್ಟಿ ಬಂದು ಹೇಳ್ತಾರೆ ನಮ್ಮ ಹತ್ರ, ನೀವು ಆದಷ್ಟೊಂದು ಇದು ಸ್ವಲ್ಪ ದುಡ್ಡು ಈಗ ಕೊಡ್ತೇನೆ, ಸ್ವಲ್ಪ ಮನೆ ಒಕ್ಕಲು ಕಲ್ದು ಜನವರಿ ಫೆಬ್ರವರಿ ಕೊಡ್ತೇನೆ ಆಗ್ಬೋದು ಅಂತ ಫಸ್ಟೇ ಕೇಳ್ತಾರೆ. ಹಾಗೆ ಇದ್ದವರಿಗೆ ನಾವು ಕೇಳಿ ನಾವು ಆದಷ್ಟು ಅವ್ರ ಹತ್ರ ಎಷ್ಟು ಕೊಡ್ತಾರೆ ಅಷ್ಟನ್ನು ತಗೊಂಡು ಬಾಕಿದನ್ನು ಅವರಿಗೆ ಬಿಲ್ ಕೊಡ್ತೇವೆ. ಇನ್ನೊಂದು ಎರಡನೇದಂದರೆ, ನಾವು ಒಂದು ವರ್ಕ್ ಮಾಡೋದ ಮುಂಚೆ
ನೋಡಿ ಇಂಥ ಕೆಲಸಕ್ಕೆ ನಮ್ಮಲ್ಲಿ ಇಷ್ಟು ಆಗ್ತದೆ ಅಂತ ಪಕ್ಕ ಹೇಳ್ತೇವೆ. ಕೆಲಸ ಆದ ಮೇಲೆ ಒಂದು ರೇಟು, ಕೆಲಸ ಮಾಡೋದ ಮುಂಚೆ ಒಂದು ರೇಟ್ ನಾವು ಇಲ್ಲ. ಹಾಗಾದ್ರಿಂದ ಅವರಿಗೊಂದು ನಂಬಿಕೆ ಇರ್ತದೆ. ಹಾಗೆ ತುಂಬ ಮನೆಗಳದ್ದು, ತುಂಬ ಜನಗಳ ಕೆಲಸಗಳು ಮಾಡಿ ಹಾಗೆ ಅದೇ ರೀತಿಯಲ್ಲಿ ಅವರು ಸಹ ತಂದು ಕೊಟ್ಟಿದ್ದಾರೆ ಹೇಳಿದ್ದಾರೆ. ಯಾಕಂದರೆ ಹೆಚ್ಚಾಗಿ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಯಾವ್ದಾದ್ರು ಆದರೂ ಈ ಮನೆಯ ಕೆಲಸ ಮಾಡಿದವ್ರದ್ದು ಬಾಕಿ ಇಡುವುದಿಲ್ಲ. ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ಆದ್ರೂ ಈಗ 10,000 ಒಮ್ಮೆಲೆ ಕೊಡ್ಲಿಕ್ಕೆ ಆಗದವ್ರು 5,000 ಆದ್ರೂ ಕೊಟ್ಟು, ಅಥವಾ 5,000 ಕೊಡ್ಲಿಕ್ಕೆ ಇದ್ರು 2,000 ಆದ್ರೂ ಕೊಟ್ಟು ಇನ್ನೊಮ್ಮೆ ಕೊಡ್ತೇನೆ ಅಂತ ಅಲ್ಲ. ಅದು ನಿಜ, ಯಾಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅದು ತೀರಿಸ್ತಾರೆ, ಮನೆ ಹಣವನ್ನು ಯಾರು ಇಟ್ಕೊಳ್ಳಲ್ಲ ಮನೆ ಕಟ್ಟೆ ಒಂದು ಇದು ಮಾಡಿದ್ದನ್ನ ಸತ್ಯ. ಬಟ್ ಆಗಿನ ಸಂದರ್ಭ ಅಷ್ಟೇ ಅದು, ಆ ಒಂದು ಸಂದರ್ಭದಲ್ಲಿ ಅವ್ರ ಹತ್ರ ಹಣ ಇಲ್ಲ ಅಂದಾಗ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತದೆ. ಸರ್, ನಂತರ ಏನಂದ್ರೆ ನೋಡಿ, ಇಷ್ಟೆಲ್ಲ ಮಾಡಿ ಇದಾದರೆ ನೆಕ್ಸ್ಟು ಜಿ ಎಸ್ ಟಿ. ನೀವು ಜಿ ಎಸ್ ಟಿ ಇಲ್ಲದೆ ಒಂದು ಸಣ್ಣ ವಸ್ತುನೂ ತರೋಕ್ಕಾಗಲ್ಲ. ಈಗ ಯಾವುದೇ ವಸ್ತು ಜಿ ಎಸ್ ಟಿ ಇದೆಯಾ? ಜಿ ಎಸ್ ಟಿ ಪೇ 100%, ನಿಮ್ಗೆ ಜಿ ಎಸ್ ಟಿ ಪೇ ಮಾಡೇ ಕಳಿಸ್ತಕ್ಕಂಥದ್ದು. ಇಲ್ಲಿ ಬಂದಾಗ ಜನರಿಗೆ ಜಿ ಎಸ್ ಟಿ ಬಗ್ಗೆ ನೀವು ಅಡ್ವೈಸ್ ಮಾಡಬೇಕು, ಹೇಳಬೇಕು ಇದು ಯಾಕೆ ರೇಟ್ ಜಾಸ್ತಿ ಆಯಿತು, ಮೊದಲು ಇಷ್ಟಿತ್ತು, ಇಲ್ಲಪ್ಪ ನಾನು ಕಳೆದಬಾರಿ ಮಾಡಿದಾಗ ಇಷ್ಟಿತ್ತು, ಈಗ ಇಷ್ಟು ಹೇಳ್ತಿದ್ದೀರಿ ನೀವು ಅಂದಾಗ ಅದನ್ನು ಅವ್ರಿಗೆ ಹೇಳ್ಬೇಕು, ತಿಳಿಸಿ ಹೇಳ್ಬೇಕಾದ್ರೆ ಹೇಗಿರುತ್ತೆ ಸರ್ ಜಿ ಎಸ್ ಟಿ ನಂತರದ ವ್ಯವಹಾರ? ಇವಾಗ ನೋಡಿ, ಜಿ ಎಸ್ ಟಿ ಬಂದಾಗ ಸಾಮಾನ್ಯ ಫಸ್ಟಲ್ಲಿ ನಮಗೆ ಭಾಳ ಸಮಸ್ಯೆ ಆಗ್ತಿತ್ತು ಈ ರೇಟಿನದು. ಇವಾಗ 12% ಎಲ್ಲ ಜಿ ಎಸ್ ಟಿ ಕೊಡ್ತಾ ಇದ್ದಾನೆ, ಟಿನ್ ನಂಬರ್ ಕಟ್ತಾ ಇದ್ದಾನೆ. ಈಗ ಸಡನ್ನೇ 28% ಗ್ಲಾಸಿಗೆ ಲಾಸ್ಟ್ ಬಂದಿದೆ. ಹಾಗಾದ್ರಿಂದ ಪ್ರತಿಯೊಂದು ಜಾಗದಲ್ಲಿ ಗ್ಲಾಸಿನ ರೇಟ್ಗಳು. ಇವಾಗ ನೋಡಿ ಸುಳ್ಯಕ್ಕೂ, ಇವಾಗ ನೋಡಿ ನಾವು ಸುಳ್ಯಕ್ಕೂ ಇಲ್ಲಿಗೆ ಟ್ಯಾಲಿ ಮಾಡಿದರೆ 1 ರೂಪಾಯಿ ಮಿನಿ ವ್ಯತ್ಯಾಸ ಇರ್ಬೋದು ಗ್ಲಾಸ್, ಯಾಕಂದ್ರೆ ನಮಗೆ ಅಲ್ಲಿಂದ ಇಲ್ಲಿ ತರಬೇಕು ಟ್ರಾನ್ಸ್ಪೋರ್ಟ್. ಹಾಗಾದ್ರಿಂದ ಜನಗಳಿಗೆ ಈಗ ಯಾವುದೇ ಒಂದು ಮನೆ ಕಟ್ಟೋರಾಗಲಿ, ಅದು ಯಾವುದೋ ಒಂದು ವರ್ಕ್ ಮಾಡಿಸು, ಅವರೊಂದು 4 ಜಾಗದಲ್ಲಿ ಕೇಳೋದೇ ಇರುವುದಿಲ್ಲ. ಮಾಡುದಿಲ್ಲ ಇವಾಗ 4 ಜಾಗದಲ್ಲಿ ನೋಡಿ, 4 ಜಾಗದಲ್ಲಿ ಕೇಳಿ, 4 ಕೇಳಿ ಅವರು ಮಾಡಿಸುವಂತ ಕೆಲಸಗಳು. ಹಾಗಾದ್ರೆ ನನ್ನ ಹತ್ರ ಏನಂದ್ರೆ ಇದು ಕಾಂಪಿಟೇಷನ್ಗೆ ಹೋಗುದಿಲ್ಲ ಸರ್, ನಾನು ಕಾಂಪಿಟೇಷನ್ ಇಲ್ಲ. 10 ರೂಪಾಯಿ ರೇಟ್ ಅಲ್ಲಿ ವ್ಯತ್ಯಾಸ ಇರ್ಬೋದು, ಅದು ಬಿಟ್ಟು ಹಾಕುವಂತ ಮೆಟೀರಿಯಲ್ ಕ್ವಾಲಿಟಿ ಆಗಿ ಒಳ್ಳೆ ಗುಣಮಟ್ಟದ ಸರಿ ಅದೇ ಬೇಕಾಗಿರ್ತಕ್ಕಂಥ ಸರ್. ಅದೇ ಬಿಸ್ನೆಸ್ ಅನ್ನು ಬೆಳಿಬೇಕಂದಾಗ ಗುಣಮಟ್ಟ ಅದು ಪ್ರೈಸ್ ಎರಡು ಕೂಡ ಒಂದು ಕಾಂಪ್ರಮೈಸ್ ಇರಬೇಕಾಗುತ್ತೆ ಸರ್. ನಂತರ ಕಸ್ಟಮರ್ಗಳು ನಿಮ್ಮಲ್ಲಿಗೆ ಬರೋದಾದರೆ, ಕಸ್ಟಮರ್ ನಿಮ್ಮಲ್ಲಿಗೆ ಬರೋರು ಏನು ಏನಂತಂದರೆ ಇಲ್ಲಿ ಏನೆಲ್ಲ ಸರ್ವಿಸ್ ಸಿಗುತ್ತೆ, ಯಾವುದೆಲ್ಲ ಸರ್ವಿಸ್ ಸಿಗುತ್ತೆ ಅಂತೇಳಿ ಬರ್ಬೋದು ಅವರು. ನೀವು ಏನು ಸರ್ವಿಸ್ ಅಂದರೆ ಏನೆಲ್ಲ ವಸ್ತುಗಳು ನಿಮ್ಮಲ್ಲಿ ಸಿಗುತ್ತೆ ಅವರಿಗೆ? ನಮ್ಮಲ್ಲಿ ನೋಡಿ ಸರ್, ಒಂದು ಹೊಸ ಮನೆ ಕಟ್ಟಿ ಆ ಮನೆಗೆ ಏನೆಲ್ಲ ಬೇಕು ಇಂಟೀರಿಯರ್, ನಿಮಗೆ ಗೋಡೆಯ ಶೋಕೇಸ್ ಆಗಿರ್ಬೋದು ಅಥವಾ ಕಿಟಕಿಯ ವಿಂಡೋಗಳಾಗಿರ್ಬೋದು, ವಾಲ್ಡ್ರೋಪ್, ಮತ್ತು ಟಿ ವಿ ಶೋಕೇಸು, ಫಾಲ್ ಸೀಲಿಂಗ್, ಫೈಬರ್ ಡೋರು, ಈ ರೂಮ್ಗಳಿಗೆ ಡೋರು, ಈ ಥರದ ಮನೆಗಳಿಗೆ ಏನು ಒಂದು ಮನೆ ಈ ಸಾರಣೆ ಕೆಲಸ ಆದ ನಂತರ ಮನೆಗೆ ಏನೇನು ಇಂಟೀರಿಯರ್ ಬೇಕು, ಕಿಚನ್ ವರ್ಕ್ ಆಗಿರ್ಬೋದು, ವಾಲ್ಡ್ರೂಪು, ಶೋಕೇಸು, ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ. ಅಂದರೆ ಮುಂಚೆ ನಾವು ಪ್ಲೈವುಡಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಅದನ್ನೀಗ ಸ್ವಲ್ಪ ಇದು ಮಾಡಿ ಇವಾಗ ಅಲ್ಯೂಮಿನಿಯಂ ಮತ್ತು ಈ ಥರದ ಬೇರೆ ಬರ್ತದೆ. ಯಾಕಂದರೆ ಅದು ನಮಗೆ ನೀರಿಗೆ ಇಲ್ಲಿ ಈ ಕಡೆ ಸ್ವಲ್ಪ ಈ ಕೋಲ್ಡ್ ವಾತಾವರಣ ಪ್ಲೈವುಡ್ ಅಂದರೆ ಬೇಗ ಹಾಳಾಗ್ತದೆ. ಆದ್ದರಿಂದ ನಾವು ಸ್ವಲ್ಪ ಫೈಬರ್ನ ಐಟಮ್ಸ್ಗೆ ಸ್ವಲ್ಪ ಒತ್ತಡ ಜಾಸ್ತಿ ಮಾಡ್ತಾ ಇದ್ದೆ. ಯಾಕಂದ್ರೆ ಆ ಕೆಲಸ ಮಾಡಿ ನಾವೊಮ್ಮೆ ಮಾಡಿಕೊಟ್ಟ ಕೆಲಸ ಕ್ಲೀನಾಗಿ ಒಂದು 10 ವರ್ಷ 20 ವರ್ಷ ಬಾಳಿಕೆ ಬಂದರೆ ನಮಗೂ ಒಂದು ಒಳ್ಳೇದಾಗ. ಈ ಪ್ಲೈವುಡಲ್ಲಿ ಆ ಥರ ಆಗೋದಿಲ್ಲ. ನಾವು ಲ್ಯಾಮಿನೇಷನ್ ಏನೇ ಹಾಕಿದ್ರೆ ಒಮ್ಮೆ ನೋಡೋಕೆ ಚಂದ ಇರ್ತದೆ, ಅದೊಂದು 5-6 ವರ್ಷ ನೀರಿನ ಪಾಸೆ ಬಂದರೆ ಹೋಗಿಬಿಡುತ್ತೆ. ಅದಕ್ಕಾಗಿ ಅದಕ್ಕೆ ಸ್ವಲ್ಪ ಒತ್ತಡ ಕಮ್ಮಿ ನಾನು. ಈ ಫೈಬರ್ ಆಗಲಿ ಇವಾಗ ಹೊಸದಾಗಿ ಬಂದಿದೆ, ಮಲ್ಟಿವುಡ್ಡು ಮತ್ತು ಎ ಸಿ ಪಿ ಸೀಟ್ ಈ ಥರದೆಲ್ಲ ಬಂದಿದೆ, ಅದರಲ್ಲಿ ನಾವು ಸ್ವಲ್ಪ ಒತ್ತಡವನ್ನು ಜಾಸ್ತಿ ಕೊಟ್ಟು ಅದರಲ್ಲೇ ಮಾಡ್ತಾ ಇದ್ದೇವೆ. ಸರ್, ಇನ್ನೊಂದರೆ ಯಾವುದೇ ಬಿಸ್ನೆಸ್ ಮಾಡಲಿ, ಒಂದು ಬಿಸ್ನೆಸ್ ಮಾಡಿದಾಗ ಬಿಸ್ನೆಸ್ ಮಾಡಬೇಕಾದ್ರೆ ಒಬ್ಬರು ಬೆನ್ನೆಲುಬು ನಿಲ್ಲಬೇಕು. ಅಂದರೆ ಅವ್ರು ಹಣ ಕೊಡಬೇಕಂತಿಲ್ಲ, ಹಣವನ್ನೇ ಕೊಟ್ಟವ್ರು ಬೆನ್ನೆಲುಬು ಅಂತಲ್ಲ, ಏನೇ ಆದರೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ. ಅಫ್ಕೋರ್ಸ್ ಅಂಥವ್ರ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್, ನಿಮ್ಮ ಬೆನ್ನೆಲುಬು ಬಗ್ಗೆ ಇದ್ದವರು ಅವಾಗ ಅವತ್ತಿಂದ ಇವತ್ತಿನವರೆಗೆ ನನ್ನ ಜೊತೆಗಿದ್ದವರೆ, ಶಾಪಲ್ಲಿದ್ದವರೆ, ಒಬ್ಬಳು ನಮ್ಮ ರಿಲೇಷನ್ ಹುಡುಗಿ ಒಬ್ಬಳಿದ್ದಾರೆ, ಮತ್ತು ನನ್ನ ಬರಿ ಹತ್ತಿರದಲ್ಲಿ ದಿನೇಶ್ ಅಂದು ನನ್ನ ಹತ್ರ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾನು 1-2 ದಿವಸ ಇಲ್ಲದಿದ್ರು ಅಣ್ಣ ಈ ರೀತಿ ಜನ ಮಂಡೆ ಚೆತ್ತಿ ಯಾನ್ ಮನ್ಪೆ ಅಂತ ಹೇಳುವಂತ ಇದ್ದಾರೆ ಆ ಥರ. ಯಾಕಂದ್ರೆ ನೋಡಿ, ಯಾವುದೇ ಒಂದು ಸಮಸ್ಯೆ ಅಥವಾ ನಾನೇ ಇವಾಗ ಇಷ್ಟು ಮೇಲೆ ಬರಬೇಕು ಅಥವಾ ಒಂದು ಈ ಸೀಟಲ್ಲಿ ಕೂತ್ಕೊಳ್ಬೇಕಂದ್ರೆ ಇವ್ರದ್ದೆಲ್ಲ ಸಹಕಾರ ಇದ್ದಾರಿಂದ. ನಾನು ಒಬ್ಬನೇ ದುಡ್ಡು ಇದ್ರು ಅಥವಾ ದುಡ್ಡು ಹಾಕಿದ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆಲ್ಲ 4 ಜನರ ಕೈ ಸೇರಿಸಿ ಹಾಗೆ ನಮ್ಮ ಮನೆಯವರ ಸಹಕಾರ ಸಹ ನೀವು ಮಾಡಿ ಮುಂದೆ ಬರಲಿ ಏನಾದರೂ ಮಾಡುವ ಅಂತೇಳಿ ಒಂದು ಇದ್ದ. ಫಸ್ಟ್ಗೆ ನಾವು ಅಂಗಡಿ ಓಪನ್ ಮಾಡೋ ಟೈಮಲ್ಲಿ ಧರ್ಮಸ್ಥಳ ಸಂಘದಿಂದ ಲೋನನ್ನು ಬೇಕಾದಷ್ಟು ತೆಗೆದುಕೊಟ್ಟಿದ್ದಾರೆ. ಈ ಥರದೆಲ್ಲ ಮನೆಯ ಕಡೆಯಿಂದ
ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಎರಡನೇದು ನನ್ನ ತಮ್ಮ ಒಬ್ಬ ಪದ್ಮನಾಭ ಅಂತ, ಅವನು ಸುಳ್ಳೆಯಲ್ಲಿ ಟೆಂಪೋ ಓಡಿಸಿದ್ದ, ಅವನದು ತುಂಬ ಸಹಕಾರ ಇತ್ತು, ಗಾಡಿಯ ಬಗ್ಗೆ ಅದು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್. ನಂತರ ಪ್ರತಿಯೊಬ್ಬ ಗಂಡ್ಸ ಏನೇ ಮಾಡ್ತಾನೆ ಅಂದರೆ ಮಲ್ಲಿರ್ತಕ್ಕಂಥ ಹೆಂಗಸ ಅಥವಾ ಪತ್ನಿ ತಾಯಿ ಯಾರೇ ಆಗಿರ್ಬೋದು ಅವ್ರದ್ದೊಂದು ಪಾತ್ರ ತುಂಬ ದೊಡ್ಡದು. ನೀವೇನೇ ಮಾಡಿ ನೀವು ಮಾಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಪತ್ನಿ ಒಂದು ರೀತಿ ಉತ್ತಮವಾಗಿ ಸಹಕರಿಸಿದಾಗ ಅದು ಒಂದು ರೀತಿ ನಿಮಗೆ ಮೆಂಟಲಿ ಫ್ರೀ ಇರ್ತೀರ. ಮನೆಗೆ ಹೋದಾಗ ಮೆಂಟಲಿ ಟಾರ್ಚರ್ ಇಲ್ಲ, ಮೆಂಟಲಿ ಫ್ರೀ ಇದ್ದೀನಪ್ಪ ನಾನು, ಏನು ಬೇಕಾದ್ರೆ ಮಾಡಿದ್ರೆ ನಿಂತಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ, ಹೇಳ್ತೇನೆ ಕೇಳ್ತೇನೆ, ಈ ಒಂದು ಇದ್ದಾಗ ಮಾತ್ರ ಸಾಧ್ಯ. ಸೊ ಆ ವಿಚಾರವಾಗಿ ಮಾತನಾಡಿದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಪತ್ನಿ ಹೌದು ನನ್ನ ವಿಚಾರದಲ್ಲಿ ನನ್ನ ಪತ್ನಿ ಸಹ ಅಷ್ಟೇ. ನಿಮ್ಮ ನಮ್ಮ ಇಲ್ಲಿ ಅಂಗಡಿ ಬಗ್ಗೆ ಅಷ್ಟು ಬೇರೆ ಹೆಸರಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ. ನೀವು ಏನೋ ಮಾಡ್ತೀರಾ ಅದನ್ನು ಮಾಡಿ, ಅದಕ್ಕೆ ನಮ್ಮ ಸಹಕಾರ ಇದೆ. ಮತ್ತು ಎರಡನೇದು ನಮ್ಮ ತಾಯಿ, ತಾಯಿಗೆ ತುಂಬ ಖುಷಿ. ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಅಥವಾ ನಾವು ಒಂದು ನಮ್ಮ ಫ್ಯಾಮಿಲಿಯೊಳಗೆ ನಮ್ಮಷ್ಟು ನೀವು ಚೆನ್ನಾಗಾಗಿದೆಯಾ, ನೀನು ಚೆನ್ನಾಗಿರಬೇಕು ಅಂತೇಳೋದು ನಮ್ಮ ಬಾಯಿಗೆ ಅಂತೇಳೋದು ನಮ್ಮ ತಾಯಿ ಹೇಳ್ತಾರೆ. ಹಾಗೆ ನಮ್ಮ ಮನೆಯವರು ಸಹ ಅದನ್ನೇ ಹೇಳ್ತಾರೆ. ಖಂಡಿತ ಸರ್, ಅದೆಲ್ಲವೂ ಕಾರಣ ಇವತ್ತಿನ ಕೂರಲಿಕ್ಕೆ ನೀವು ಹೇಳಿದ ನಿಜ ನಿಜ ಮಾತ್ರ ಸರ್. ನಂತರ ಏನಾಗ್ತದೆ ಅಂದರೆ ನೋಡಿ, ಇಷ್ಟೆಲ್ಲ ಮಾಡಿ ಆದ ನಂತರ ಲಾಕ್ಡೌನ್ ಲಾಕ್ಡೌನ್ ಆಗ್ತದೆ. ಆ ಸಂದರ್ಭವನ್ನು ನಾವು ಮಾತನಾಡೋದಾದರೆ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಕಣ್ಣೀರು ಹಾಕಿದಂಥ ದಿನಗಳವು. ಅವ್ರಿಗೆ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಛೆ ಈಗ ನನ್ನ ಮನೇಲಿ ಕೂರೋ ಅಂತ ಸ್ಥಿತಿ ಬಂದಿದೆ ಅಂತ ಯೋಚನೆ ಮಾಡಿದಂಥ ದಿನ ಅವು ಹೇಗಿತ್ತು ಸರ್? ಆವಾಗ ನೋಡಿ, ಫಸ್ಟಿಗೆ ಭಾನುವಾರ ಒಂದು ದಿವಸ ಲಾಕ್ಡೌನ್ ಅಂತ ಘೋಷಣೆ ಆಯಿತು. ಎರಡನೇದು ಒಂದು ದಿವಸ ಸೋಮವಾರ ಬಿಟ್ಟರು, ಖುಷಿ ಆಯ್ತು ಒಂದು ದಿವಸ ಮಾತ್ರ ಅಲ್ಲ ನಮಗೆ ಲಾಕ್ಡೌನ್ ಅಲ್ಲಿಂದ ಫ್ರೀ ಇದ್ದೀವಲ್ಲ ಅಂತ. ಸೋಮವಾರ ಬಂದು ವಾಪಸ್ ಮಂಗಳವಾರ ಬುಧವಾರ ಗುರುವಾರ ಮೂರು ದಿವಸ ಕಂಟಿನ್ಯೂ ಆಯಿತು, ಹೊರಗೆ ಹೋಗಲೇಬಾರ್ದು ಅಂತ. ಅವಾಗೊಂದು ಮೂರು ದಿವಸ ನಾವು ಎಲ್ಲ ಹೆದರಿಬಿಟ್ಟಿದ್ವಿ, ಏನಪ್ಪ ಮಾಡೋದು ಅದು ಇದು ಅಂತೇಳಿ, ಎಲ್ಲ ರೇಷನ್ಗೆ ಹೋಗೋದಿಲ್ಲ ಯಾವುದಿಲ್ಲ. ಹಾಗಾಗಿ ಮತ್ತೆ ಒಂದು ವಾರ ಆ ಕಡೆ ಈ ಕಡೆ ಆದಮೇಲೆ ನಮ್ಮ ನಮ್ಮ ಚಿಕ್ಕ ಚಿಕ್ಕ ನಮ್ಮ ಮನೆ ಕೆಲಸಗಳನ್ನು ನಾನು ಅವಾಗ ಈ ಆ ಟೈಮಲ್ಲಿ ಇಲ್ಲಿ ನನ್ನ ಮನೆ ಕೆಲಸ ಆಗ್ತೀನಿ. ಅಲ್ಲಿಗೆ ಅವಾಗ ನಾನು ಅಲ್ಲಿಗೆ ಜಾಯ್ನ್ ಆದೆ. ಅವಾಗ ಈ ಮೇಸ್ತ್ರಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಕೆಲಸಗಳನ್ನು ಮಾಡಿಸ್ಕೊಂಡು ಆ ಟೈಮಲ್ಲಿ ನನ್ನದು ಒಳ್ಳೆ ಒಂದು ಕೆಲಸ ಆಗಿದೆ. ಒಳ್ಳೆ ಆಯಿತು, ಇಲ್ಲಿ ಫ್ರೀ ಸಿಕ್ತು ನಿಮಗೆ ಅಂತ. ಅದು ಒಂದು ಒಳ್ಳೆದೇ ಆಯಿತು. ಮತ್ತೆ ಎಡೆ ಎಡೆ ಒಂದೊಂದು ಕೆಲಸ ಸಹ ಸಿಕ್ತಿತ್ತು, ದುಡ್ಡಿನ ಅಡ್ಜಸ್ಟ್ಮೆಂಟ್ ಸಹ ಆಗ್ತಾ ಇತ್ತು. ಹಾಗಾಗಿ ಅಂತ ಒಂದು ದೊಡ್ಡ ಸಮಸ್ಯೆ ಆಗಿಲ್ಲ ನಿಮಗೆ? ನನಗಂತ ಒಂದು ಕೊರೋನಾದ ಬಗ್ಗೆ. ಮತ್ತೆ ಕೊರೋನಾದಲ್ಲಿ ನಾನು ರಜೆ ಅಂತೇಳಿ ಮಾತಾಡದೆ ಕೂತದ್ದು ಅಂದ್ರೆ ಫಸ್ಟಿನ ಮೂರು ದಿವಸ ಮಾತ್ರ, ಬಾಕಿ ಫುಲ್ಲು ದಿವಸವೂ ನಾನು ಕೆಲಸ ಮಾಡಿದ್ದೆ. ಬಿಸಿ ಇದ್ದೀರಾ? ಹೌದು ಹೌದು ಸರ್, ಅದು ಕೆಲವರಿಗೆ ಮಾತ್ರ ನಿಮ್ಮ ಅದೃಷ್ಟ. ಆ ಒಂದು ಸಂದರ್ಭದಲ್ಲೂ ಕೂಡ ಕೈ ಹಿಡಿದಿದೆ ಅದೃಷ್ಟ, ಒಂದು ಅಲ್ಲಿ ದೇವರ ಇದೇ ಇರ್ಬೋದು ಅದು. ಸರ್ ನಂತರ ಏನಾಗ್ತದೆ ಅಂದರೆ ಈ ಒಮ್ಮೆ ಬಂದಂಥ ಕಸ್ಟಮರ್ ಮತ್ತೆ ಬರಬೇಕು, ಬಿಸ್ನೆಸ್ ಬೆಳಿಬೇಕು ಅಂದರೆ ಸಾಮಾನ್ಯವಾಗಿ ಕಾಮನ್ ಆಗಿ ಇಲ್ಲ ಬಿಡಪ್ಪ ಬಂದನ ಹೋಗಲಿ ನನಗೆ ಹೊಸ ಕಸ್ಟಮರ್ ಬರ್ತಾರೆ ಅಂದರೆ ಅಡ್ಡಿ ಇಲ್ಲ. ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ತುಂಬ ಇಂಪಾರ್ಟೆಂಟ್. ಆ ರೀತಿ ಬರತಕ್ಕಂಥ ಕಸ್ಟಮರ್ ಇರಬೇಕು ಅಂತ ಅಂದಾಗ ನಿಮ್ಮ ಮತ್ತು ಅವರ ನಡುವಿನ ಸಂಬಂಧ ತುಂಬ ಉತ್ತಮವಾಗಿರಬೇಕು. ಹೇಗಿರುತ್ತೆ ಸರ್? ಅದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ನೋಡಿ, ಹೇಳಿ ಸರ್, ಈಗ ನಾವು ಬಂದು ಇವಾಗ 9 ವರ್ಷ ನಡೀತಾ ಇದೆ ಸ್ಟಾರ್ಟಿಂಗ್. ಇವಾಗ ನಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ಒಬ್ಬ ಒಂದು ಮನೆಗೆ ಒಂದೇ ದಿವಸ ಒಂದು ಟೈಮ್ ನಾವು ಹೋಗಿ ಕೆಲಸ ಮಾಡೋದಾದರೆ ನಮ್ಮ ಈ ಕೆಲಸಗಳು ಒಂದು 2 ವರ್ಷದಲ್ಲಿ ಮುಗಿದೋಗಿರೋದು. ಹೌದು. ಇವಾಗ ನೋಡಿ, ನಾನು 9 ವರ್ಷ ಮುಂಚೆ ಬಂದವರು ನನಗೆ ಕರೆದು ಕೆಲಸ ಕೊಡ್ತಾ ಇದ್ದಾರೆ, ಅವತ್ತು ಕೆಲಸ ಕೊಡ್ತಾ ಇದ್ದಾರೆ. ಇವಾಗ ಒಂದೊಂದು ಮನೆ ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ ಅಂದರೆ ಒಂದು 5-5 ಸರ್ತಿ ನಾವು ಹೋದ್ವಿ. ಹಾಗಂತ ಅವರು ನಾವು ಅದೇ ನಮಗೆ ಯಾಕೆಂದ್ರೆ ಖುಷಿ ಅಂದರೆ ಅವರೇ ಕರೆದು ನಮಗೆ ಕೆಲಸ ಕೊಡ್ತಾರೆ. ಹಾಗಾದರೆ ನಮಗೆ ಒಂದು ಸಮಾಧಾನ, ನಾವು ಮಾಡಿದಂಥ ಕೆಲಸ ಅವರಿಗೆ ಸಮಾಧಾನ ಆಗಿದೆ, ನಮಗೆ ಸಹ ಒಂದು ಖುಷಿ ಆಗುತ್ತೆ ಸರ್. ಹೌದು, ಅಲ್ಲ ಆಗಿದ್ದಾಗ ಮಾತ್ರ ಅದು ಮತ್ತೆ ಮತ್ತೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲ ಬೋರ್ಡ್ ಚೇಂಜ್ ಮಾಡಬೇಕಾಗತ್ತೆ, ಇಲ್ಲ ಪ್ಲೇಸ್ ಬದಲಾವಣೆ ಮಾಡಬೇಕಾಗ್ತದೆ, ಆ ಥರ ಆಗಲಿಲ್ಲ ಅಂತಂತಂದರೆ. ಸರ್ ನಂತರ ಏನಾಗ್ತದೆ ಅಂತಂದರೆ, ಇಲ್ಲಿ ನೀವು ಕೆಲಸ ಮಾಡ್ತೀರಾ ಅಥವಾ ನಿಮ್ಮ ಪ್ರಾಡಕ್ಟ್ ಕೊಟ್ಟಿರ್ತೀರಾ, ಸೊ ಈ ಪ್ರಾಡಕ್ಟ್ ಯಾವುದು ನೀವು ಮಾಡೋದಲ್ಲ, ನೀವು ಜಸ್ಟ್ ಕೊಡೋದು. ಆದರೆ ಇಲ್ಲಿ ಜನ ಏನಂದ್ರೆ ಯಾರು ತಗೊಂಡೋಗ್ತಕ್ಕಂಥ ಕಸ್ಟಮರ್ ಇರ್ತಾನೆ ಅವನಿಗೆ ಆ ಕಂಪನಿ ಬೇಕಾಗಿಲ್ಲ, ಇಲ್ಲಿ ಬೇಕಾಗಿರೋದು ನೀವು. ಮಂಜುನಾಥ ಗ್ಲಾಸ್ ಅಂಡ್ ಫ್ಲೇವೋಡ್ಸ್ ಅದೇ ಬ್ರ್ಯಾಂಡ್ ಅವನಿಗೆ, ಅದೇ ಹೆಸರು ಬ್ರ್ಯಾಂಡ್ ಮಾಡ್ಕೊಂಡಿರ್ತಾನು. ಎಲ್ಲಿ ತಂದೆ ಆ ವಸ್ತು ಇಲ್ಲಿ ಅಥವಾ ಕಂಪನಿ ಯಾವುದು ಗ್ರೀನ್ ಫ್ಲೇವ್ಡ್ ಬೇರೆ ಯಾವುದು ಹೇಳಲ್ಲ ಅವನು. ಅವನು ಹೇಳೋದು ಮಂಜುನಾಥ ಗ್ಲಾಸ್ ಫ್ಲೇವ್ಡ್ಸ್ ಅವ್ರ ತಂದೆ ಅದೇ ವಸ್ತು. ಅದೇನಾದ್ರು ಅವನ ಕಡೆಯಿಂದ ಆಗ್ಬೋದು ಅಥವಾ ನಿಮ್ಮ ಕಡೆ ಏನಾಗೇ ಇರ್ಬೋದು ಸಮಥಿಂಗ್ ಹೇಳಲಿಕ್ಕಾಗಲ್ಲ. ಕೆಲವು ವೇಳೆ ಪ್ರಾಬ್ಲಮ್ ಆದಾಗ ಅವನು ನಿಮ್ಮನ್ನು ಸಂಪರ್ಕಿಸಿದ್ರೆ ಯಾವ ಥರ ಅವನಿಗೆ ಇದು ಮಾಡ್ತಾರೆ ಸರ್? ಅವಾಗ ನೋಡಿ ಸರ್, ನಮ್ಮ ಹತ್ರ ಈ ಕೆಲವೊಂದೊಂದು ಕಸ್ಟಮರು ಕಮ್ಮಿಯಲ್ಲಿ ಆಗಬೇಕು ಅಂತೇಳಿ, ಎಷ್ಟು ಕಮ್ಮಿ ಆದರೂ ತೊಂದರೆ, ನೀವು ಒಂದು ಮಾಡಿಕೊಟ್ರೆ ಸಾಕು ಅಂತ ಅವರು ಇದ್ದಾರೆ. ಅಂಥವ್ರ ಹತ್ರ ನಾವು ಅವಾಗ ಫಸ್ಟಲ್ಲಿ ಹೇಳ್ತೇವೆ, ಏನಾದರೂ ಹಾಕಿದಂಥ ಪ್ಲೈವುಡ್ ಈಸೆಯಲ್ಲಿ, ಪ್ಲೈವುಡ್ ಅಂದರೆ ನಾವು ಗ್ಯಾರಂಟಿ ಕೊಡುವ, ನಾವು ಇನ್ನೊಂದು ಜಾಗ ಅಂತಂದು ನಾವು ಇಲ್ಲಿ ಸಿಗೋದು. ಅವಾಗ ಏನಾಗ್ತದೆ ಅಂದರೆ ಹಾರ್ಡ್ವುಡ್ ಅಂತಲೇ ಕೊಡ್ತಾರೆ, ಕೊಟ್ಟದ್ರಲ್ಲಿ ಏನಾದರೂ ಈ ಲಬ್ಬರ್ ಮರೋ ಅಥವಾ ಗೇರ್ ಮರದೋ ಅಥವಾ ಕಾಯರ್ ಮರದೋ ಒಂದು ಪೀಸ್ ಇದ್ದರೆ ಅದಕ್ಕೆ ಹುಳ ಬೀಳ್ತೇವೆ, ಒಂದು 4-5 ವರ್ಷ ಬರ್ಬೋದು ಹೆಚ್ಚಿ, ಯಾಕಿಂದ ತುಂಬ ಗ್ಯಾರಂಟಿ ಇಲ್ಲ ಅದಕ್ಕೆ. ಮತ್ತು ನಾವು ಮಾಡಿದಂಥ ವರ್ಕಲ್ಲಿ
ಇವಾಗ ಒಂದು ಡೋರ್ ನಾವು ಫಿಕ್ಸ್ ಮಾಡಿ ಬಂದಿರ್ತೆ, ಅದು ಡೋರ್ ಒಂದು ವೇಳೆ ನಿಮಗೆ ಕರೆಕ್ಟಾಗಿ ಸೆಟ್ ಆಗಲಿಲ್ಲ, ಅದು ನೀವು ಮಾಡಿ ಸರಿ ಆಗಲಿಲ್ಲ ಅಂದರೆ ನಾವು ಹೋಗಿ ಅದನ್ನು ಸರಿ ಮಾಡಿ ಬರ್ತೀವಿ, ರೀಸೆಟ್ ಮಾಡಿಕೊಡ್ತೀವಿ. ರೀಸೆಟ್ ಖಂಡಿತ ಸರ್. ಸರ್, ನಂತರ ಇನ್ನೊಂದೇನಾಗ್ತದೆ ಅಂತಂದರೆ, ಇಲ್ಲಿ ಬಿಸ್ನೆಸ್ ಮೆನ್ಗಳು ಹಲವಾರು ಥರ ಕಸ್ಟಮರ್ಗಳು ಬರ್ತಾರೆ, ಬಿಸ್ನೆಸ್ ಮೆನ್ಗಳ ಹತ್ರ ಒಂದೇ ಥರದವ್ರು ಬರಲ್ಲ, ಒಂದೇ ಥರದವ್ರು ಬರ್ತಾರಪ್ಪ ನಾನು ವ್ಯವಹಾರ ಮಾಡ್ತೀನಿ ಅನ್ನೋಂಗಿಲ್ಲ. ಕೆಲವರು ರ್ಯಾಶ್ ಇರ್ತಾರೆ, ಕೆಲವರಿಗೆ ಏನೂ ಗೊತ್ತಿರಲ್ಲ, ನೀವು ಹೇಳಿದ ಕೇಳಿ ಕೈ ಕಟ್ಕೊಂಡು ಕೇಳೋಗಂತವ್ರು ಇರ್ತಾರೆ. ಇನ್ನು ಕೆಲವರು ಕಾಮನ್, ಅವ್ರಿಗೆಲ್ಲ ವಿಚಾರ ಗೊತ್ತಿರುತ್ತೆ, ತಿಳ್ಕೊಂಡ್ರೆ ಮಾತಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನೀವು ಮಾತ್ರ ಎಲ್ಲರನ್ನೂ ಒಂದೇ ಥರ ಪರಿಗಣಿಸ್ಬೇಕು. ಗೊತ್ತು ಅಂತ ಹೇಳ್ಬಿಟ್ಟು ಅವ್ನಿಗೆ ಜಾಸ್ತಿ ಆದ್ಯತೆ ಕೊಡೋದು, ಗೊತ್ತಿಲ್ಲ ಅಂತೇಳಿ ಯಾವುದೋ ಕೊಟ್ಟು ಕಳ್ಸೋದಲ್ಲ, ಹೇಗಿರುತ್ತೆ ಸರ್ ಅಂತ. ಹೌದು ನೋಡಿ, ತುಂಬ ಜನ ಈಗ ನಮ್ಮ ಇಲ್ಲಿ ಹಳ್ಳಿ ಜನ ಕೆಲವರು ಮುದ್ದಾರ, ಅವ್ರಿಗೆ ಗೊತ್ತಿರೋದಿಲ್ಲ, ಅವರಿಗೂ ನಾವು ಮೋಸ ಮಾಡಲಿಕ್ಕಿಲ್ಲ. ಹೌದು 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 ಹೌದು. ಇಲ್ಲದಿದ್ದರೆ ಅವ್ರಿಗೆ ಗೊತ್ತಿಲ್ಲ ಇದರಲ್ಲಿ ಒಂದು 5 ರೂಪಾಯಿ ರೇಟ್ ಜಾಸ್ತಿ ತಗೊಳ್ಳುವಂತ ಆ ಕೆಲಸ ನಾವು ಮಾಡಲಿಕ್ಕೆ. ಅದಿನ್ನು ಗೊತ್ತಿದ್ದವರೇ ಬರಲಿ, ಗೊತ್ತಿಲ್ಲದವರೇ ಬರಲಿ, ನಮ್ಮ ಹತ್ರ ಒಂದೇ ಸೇರು. ನೋಡಿ, ನಮ್ಮ ಹತ್ರ ಇರುವ ಐಟಮ್ಸ್ ಈ ಥರದ್ದು, ಇಷ್ಟ ಬೆಲೆ, ನಿಮಗೆ ಇಷ್ಟ ಆದರೆ ತಗೊಂಡು ಬೇಕಾದ್ರೆ 4 ಜಾಗಲ್ಲಿ ವಿಚಾರಿಸ್ಕೊಳ್ಳಿ. ಈಗ ನಮ್ಮಲ್ಲಿ ಡೋರ್ ತಗೊಂಡೋದ್ರೆ ನಾವೇ ಬಂದು ಫಿಟ್ ಮಾಡಿದ್ವಿ, ಅದಕ್ಕಿಂತ ಫ್ರೀ ಅಂತಲ್ಲ, ಅದಕ್ಕಾದ ಚಾರ್ಜ್ ನಾವು ತಗೊಳ್ತೀವಿ. ಒಂದು ಕಾರ್ಪೆಂಟರ್ ಕೆಲಸ ಸಂಬಳ ಮಾಡಿಸೋ 1,200 ರೂಪಾಯಿ ಇದೆ ಒಂದು ಕಾರ್ಪೆಂಟ್ರಿಗೆ, ಲೇಬರ್ ದಿನದಲ್ಲಿ. ಹಾಗೆ ಅಂಥ ಕೆಲಸಗಳನ್ನು ನಾವು ಮಾಡಿಕೊಂಡು ಎಲ್ಲ ಈ ಒಂದು ಮನೆಗೆ ಏನೇನು ಆಗಬೇಕು, ಅದಕ್ಕೆ ಏನೇನು ಬೇಕಾ ಫಿಟ್ಟಿಂಗ್ಸು, ಅದನ್ನೆಲ್ಲ ಅವರಿಗೆ ತೋರಿಸಿ ಅವರು ಯಾವುದನ್ನು ಸೆಲೆಕ್ಷನ್ ಮಾಡ್ತಾರೋ ಅವಾಗ ನಾವು ತಗೊಂಡೋಗ್ತೀವಿ. ಖಂಡಿತ ಸರ್. ಸರ್, ಇತ್ತೀಚೆಗೆ ಇಂಟೀರಿಯರ್ ಅಂತ ಅಂದರೆ, ಇಂಟೀರಿಯರ್ ವರ್ಕ್ ಅಂದರೆ ಇವತ್ತಿದ್ದು ವರ್ಕ್ ನಾಳೆ ಇರಲ್ಲ, ನಾಳೆ ಬದಲಾವಣೆ ಆಗ್ತದೆ, 3D-4D ಹೋಗ್ತದೆ, ಮತ್ತದ ಯಾವ್ದು ವಾಲ್ ಪೇಪರ್ಸ್ ಬರ್ತದೆ, ಹಲವಾರು. ಈಗ ನೀವು ಟೈಲ್ಸ್ ಹಾಕ್ಬೇಡಪ್ಪ, ವಾಲ್ ಪೇಪರ್ ಹಾಕ್ಬಿಟ್ಟು ಸಾಕು, ಆ ಸ್ಥಿತಿಗೆ ಬಂದೋಗಿದೆ ಈಗ. ಅಷ್ಟೊಂದು ಬದಲಾವಣೆ ಅಂದರೆ ಅದು ನೀವು ಕಲಿತಲೇ ಇರಬೇಕು. ಇಂಟೀರಿಯರ್ ಮಾಡ್ತಕ್ಕಂಥವ್ರು ಹೇಗೆಂದ್ರೆ, ಓ ನನಗೆ ಗೊತ್ತಪ್ಪ ನಾನು ಮಾಡ್ತೀನಿ ಅಂದರೆ ಆಗಲ್ಲ, ಇವತ್ತಿದ್ರೆ ಮತ್ತೆ ನಾಳೆ ಯಾವ್ದು ಬರುತ್ತೆ, ಒಂದು ರೀತಿ ಡೈಲಿ ಕಲಿಯುವಾಗೆ ಡೈಲಿ ಎಜುಕೇಶನ್ ಆಗ್ತಾನೆ ಇರಬೇಕು. ಅದಕ್ಕೆ ಸೊ ಈ ವಿಚಾರದಲ್ಲಿ ಹೇಗೆ ಬದಲಾವಣೆ ಮಾಡ್ಕೊತೀರಾ, ಅವ್ರಿಗೆ ಬೇಕಾದಷ್ಟು ಹೇಗೆ ಮಾಡ್ಕೊಡ್ತೀರಾ? ಕಾರ್ಪೆಂಟರ್ ಅಂತ ಹೇಳುವಂಥ ವರ್ಕ್ ಇದೆಲ್ಲ ಸರ್, ಇದು ಬೇರೆ ಯಾವುದಾದ್ರೂ ಒಂದು ಕೆಲಸಗಳಾದ್ರೆ ಕಲ್ತಾಯ್ತು ನನ್ನದು ಸರ್ಟಿಫಿಕೇಟ್ ಸಿಗ್ತದೆ ಅಂತ. ಈ ಕಾರ್ಪೆಂಟ್ರಿ ಕೆಲಸದಲ್ಲಿ ಹಾಗೆಲ್ಲ, ಇದನ್ನು ನಾವು ದಿನ ಹೋದಾಗೆ ಕಲಿತಾ ಇವ್ ನೋಡಿ, ಈ ಟೇಬಲ್ ನಾನು ಈ ಅಂಗಡಿಗೆ ಮಾಡಿದ್ರೆ ಇನ್ನೊಂದು ಅಂಗಡಿಗೆ ಇದೇ ಟೈಪ್ ಮಾಡಲಿಕ್ಕೆ. ಇನ್ನೊಂದಂದ್ರೆ ಆ ರೂಮಿಗೆ ಆ ಜಾಗಿಗೆ ಹೇಗೆ ಅನುಕೂಲ ಆಗಿರ್ತದೆ ಆ ಥರದಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು, ಮತ್ತೆ ಮುಂದೆ ಬರುವಂತ ಯಾವುದೇ ಯಾವುದು ಮೆಟೀರಿಯಲ್ಗಳು ಈಗ ಪರ್ಚೇಸ್ ಆಗ್ತಾ ಬಿಡ್ತಾ ಇದ್ದಾರೆ, ಅಂಥದ್ದೆಲ್ಲ ನಾವು ಸ್ವಲ್ಪ ಗಮನಕ್ಕೆ ತಗೊಂಡು ಜನಗಳಿಗೆ ಗೊತ್ತಿಲ್ಲದವರಿಗೆ ನಾವು ತಿಳಿಸಿಕೊಡ್ಬೇಕಾಗ್ತದೆ. ಈ ಥರ ಇದೆ, ಇವಾಗ ಇಂಥ ಮೆಟೀರಿಯಲ್ ಬಂದಿದೆ, ಇದರಲ್ಲಿ ಮಾಡುವ, ಅದಕ್ಕಿಂತ ಚೆನ್ನಾಗಿರ್ತದೆ. ಮತ್ತು ನಿಮಗೆ ರೇಟ್ನ ವಿಷಯ ಅದನ್ನು ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಹೇಳಬೇಕಾಗ್ತದೆ. ಅದು ಬೆಲೆ ಆಗೇ ಆಗ್ತದೆ, ಯಾಕೆಂದರೆ ನಾವು ಉತ್ತಮವಾದ ವಸ್ತು ಬಂದಾಗ ಉತ್ತಮವಾದ ಬೆಲೆಯನ್ನು ಕೊಡಬೇಕಾಗ್ತದೆ, ಕೊಡೋ ಗುಣಮಟ್ಟ ನೀವು ಮಾಡುವಂಥ ಡಿಸೈನ್ ಮೇಲೆ ಬೆಲೆ ನಿಗದಿ ಆಗ್ತಾ ಹೋಗ್ತದೆ ಅಲ್ಲಿ. ಸರ್, ನಂತರ ಏನಾಗ್ತದೆ ಅಂದರೆ, ಇತ್ತೀಚೆಗೆ ಮನೆ ಅನ್ನೋದು ಒಂದು ಕನಸು. ಹೇಗೆಂದರೆ ಮೊದಲಾಗಲ್ಲ, ಮೊದಲು ಹಂಚಿನ ಮನೆ ಇದ್ದರೂ ಇರ್ತಾಯಿದ್ರು, ಅಥವಾ ಹುಲ್ಲಿನ ಮನೆ ಇದ್ದರೂ ಇರ್ತಾಯಿದ್ರು, ಬಟ್ ಈಗಾಗಲ್ಲ. ಪ್ರತಿಯೊಬ್ಬನು ಒಂದು ಆಸೆಸಿಯನ್ನ ಮನೆ ಬೇಕು, ಒಂದು ಉತ್ತಮವಾದ ಮನೆ ಬೇಕು ಅಂತ ಕನಸು ಕಂಡದಕ್ಕೋಸ್ಕರ ದುಡಿತಾನೆ, ಮನೆ ಕಟ್ಟಕ್ಕೋಸ್ಕರ ಒಂದು ಜೀವನ ಪೂರ್ತಿ ದುಡಿತಾನೆ. ಅಂಥವ್ರು ಬಂದಾಗ ನಿಮ್ಮಲ್ಲಿ ಯಾಕೆ ಬಡ್ಜೆಟ್ ಮನೆಗಳವು, ಅವ್ರು ಯಾರು ಕೂಡ 1,000,000 ರೂಪಾಯಿ ಖರ್ಚು ಮಾಡೋರು ಇರಕ್ಕಲ್ಲ, ಅವ್ರನ್ನ ಬಡ್ಜೆಟ್ ಇಟ್ಕೊಂಡಿರ್ತಾರೆ. ಈಗ ಒಂದು 20 ಲಕ್ಷದ ಮನೆ ಅಂದರೆ 20 ಲಕ್ಷ ಸರಿ ಇಟ್ಕೊಂಡಿರ್ತಾರೆ, ಸ್ವಲ್ಪ ಅತಿಥಿ ಆದರೂ ಕಷ್ಟ ಆಗ್ತದೆ. ಅಂಥವ್ರು ಬಂದಾಗ ಯಾವ ಥರ ಮಾಡ್ಕೊಡ್ತಾರೆ ಸರ್, ಅವ್ರಿಗೊಂದು ಬಡ್ಜೆಟ್ನೇ ಬೇಕು. ಅಂಥವ್ರು ಬಂದಾಗ ಈ ಮೆಟೀರಿಯಲಲ್ಲಿ ಅಂದರೆ ಎರಡು ಟೈಪ್ ಅಂದರೆ ಕ್ವಾಲಿಟಿ ಒಂದೇ ಇರ್ತದೆ, ಒಂದರಲ್ಲಿ ವುಡ್ ಕಲರ್ ಅಂತ ಬರ್ತದೆ, ಇನ್ನೊಂದು ಪ್ಲೈನ್ ಅಂತ. ಈ ಪ್ಲೈನ್ ಬರೋದ್ರಲ್ಲಿ ಸ್ವಲ್ಪ ರೇಟ್ ಚೀಪ್ ಇರ್ತದೆ, ಅದನ್ನು ನಮಗೆ ಅದಂಥವ್ರಿಗೆ ಈ ಥರದ್ದು ಮಾಡಿಸಿ ನಿಮಗೆ ಇದರಲ್ಲಿ ಆದರೆ ಸ್ವಲ್ಪ ಚೀಪ್ ಆಗ್ತದೆ ನೋಡಿ, ಈ ಥರದಾದರೆ ಸ್ಕ್ವೇರ್ ಫೀಟ್ಗೆ ಅದಕ್ಕೆ ಜಾಸ್ತಿ ಇದೆ ಅಂತ ಹೇಳೋದನ್ನು ನಾವು ಅವರಿಗೆ ಹೇಳಿ ಕನ್ವರ್ಷನ್ ಮಾಡ್ತೀವಿ. ಹಾಗಾದ್ರಿಂದ ಅವರು ಆಗ್ಬೋದು. ಮತ್ತು ಇನ್ನೊಂದು ವಿಷಯ ಅಂದರೆ, ಈ ಸಾಮಾನ್ಯ ಒಂದು 20 ಲಕ್ಷ ಅಂದಾಜು ಬಜೆಟ್ನ ಮನೆ ಮಾಡೋದ್ರ ಹತ್ರ ಅವ್ರ ಹತ್ರ ಒಂದು ಸ್ವಲ್ಪ ಆ ಪ್ಲೇಸಿಗೆ ತಕ್ಕವಾಗಿ ಮಾಡಿರ್ತಾರೆ, ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನಮ್ಮ ಇಂಟೀರಿಯರ್ ವರ್ಕ್ ಮಾಡಲಿಕ್ಕೂ ಆಗ್ತದೆ. ವಾಪಸ್ ಇನ್ನೂ ಬೇಕಾ ಇನ್ನೊಂದು ರೂಮಿಗೆ ಇನ್ನೊಂದು 2 ವರ್ಷ ಬಿಟ್ಟು ಮಾಡೋದಾದರೂ ಮಾಡಲಿಕ್ಕೆ ಆಗ್ತದೆ. ಒಮ್ಮೆಲೇ ಆಗಬೇಕು ಒಂದು ಮನೆಯ ವರ್ಕ್, ಇಂಟೀರಿಯರ್ ಒಂದೇ ಸಲ ಮುಗಿಸ್ಬೇಕು. ಹೆಚ್ಚಾಗಿ ತುಂಬ ಜನ ಈ ಕಿಚನ್ ಫಸ್ಟ್ ಇಂಥದ್ದೊಂದು ನಾವು ಫಸ್ಟ್ ಮಾಡಿಸಿಕೊಳ್ತಾರೆ, ಯಾಕಂದ್ರೆ ಅದು ಅವರಿಗೆ ಅನುಕೂಲ ಆಗ್ತದೆ ಅಂತ. ಬಾಕಿ ರೂಮ್ಗಳ ವಾಲ್ ರೂಪು ಇಂಥದ್ದೆಲ್ಲ 1 ವರ್ಷ ಬಿಟ್ಟು ಈ ಥರ ಮಾಡಿಸಿಕೊಂಡದ್ದು ತುಂಬ ಇದೆ.